Hi friends, welcome back to my channel. Ivatina recipe bandu tomato kayi hasi gojju. Idu anna, chapati, puri, roti elladukku best combination antane helbodu. So kadme padartha bega maadkolbodu. Yavagadru onsala try maadi. Nanu 1 kal kg agostu nanu tomato kayi na tagondidini. Ardha bhaga maadi ittkondidini. Idanna neat agi neeralli tolibeku kayi na. ಒಂದು ಸಲ ಟ್ರೈ ಮಾಡಿ ತುಂಬನೇ ಚೆನ್ನಾಗಿದೆ. ಸಖತ್ ಇಷ್ಟಪಟ್ಟು ನೀವೇ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ. ಟೇಸ್ಟ್ ವೈಸು ಅಂತೂ ಅಷ್ಟು ಚೆನ್ನಾಗಿರುತ್ತೆ. ನಾನು ಒಂದು ಸ್ವಲ್ಪ ಆಯಿಲ್, ಒಂದು ಸ್ಪೂನಷ್ಟು ಆಯಿಲ್ ತೊಗೊಂಡಿದ್ದೀನಿ. ಈ ಥರ ಅರ್ಧ ಭಾಗ ಕಟ್ ಮಾಡ್ಕೊಂಡಿರೋಂಥ ಟೊಮೊಟೊ ಕಾಯಿನೆಲ್ಲ ಅದನ್ನು ಈ ಥರ ಒಂದು ಬಾಂಡ್ಲಿ ಅಥವಾ ನೀವು ಯಾವ ಪಾತ್ರೆಯಲ್ಲಿ ಮಾಡ್ತೀರೋ ಆ ಪಾತ್ರೆಯಲ್ಲಿ ಇಟ್ಬಿಟ್ಟು ಒಂದು ಸ್ವಲ್ಪ ಮುಚ್ಚಬೇಕು. ಇದು ಲೋ ಫ್ಲೇಮಲ್ಲಿ ಮಾಡಿಕೊಂಡ್ರೆ ಒಳ್ಳೆಯದು, ಬಟ್ ನಾನು ತುಂಬ ಟೈಮ್ ಆಗಿತ್ತು, ಸ್ವಲ್ಪ ಹೈ ಫ್ಲೇಮೆಲ್ಲ ಇಟ್ಕೊಂಡಿದ್ದೆ. ಸ್ವಲ್ಪ ಲೋ ಫ್ಲೇಮಲ್ಲಾದರೆ ನೀಟಾಗಿ ಆಗುತ್ತೆ, ಸೀಯೋದು ಆ ಥರ ಏನೂ ಆಗೋದಿಲ್ಲ. ಒಂದು 3-4 ನಿಮಿಷದಲ್ಲ ಬೇಗ ಬೆಂದ್ಬಿಡುತ್ತೆ. ಸೊ ಬೇಯಬೇಕಾದ್ರೆ ಒಂದು ಸ್ವಲ್ಪ ಟೇಸ್ಟಿಗೆ ಉಪ್ಪು ಹಾಕ್ಕೊಳ್ಬೇಕು. ಸ್ವಲ್ಪ ಬೆಂದ ನಂತರ ನಿಮ್ಗೆ ಎಷ್ಟು ಬೇಕು ಖಾರಕ್ಕೆ ಅಷ್ಟು ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡು ಹಾಕ್ಕೋಬೇಕು. ಅದಕ್ಕೆ ಒಂದು ಅರ್ಧ ಈರುಳ್ಳಿನೇ ಸ್ವಲ್ಪ ಜಜ್ಜಿ ಒಂದು 4-5 ಎಸ್ಲಷ್ಟು ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕಾಯಿ, ಇದಕ್ಕೆ ಕಾಯಿ ತುಂಬ ಚೆನ್ನಾಗಿದೆ. ಇವಾಗ ಈ ಟೈಮಲ್ಲಿ ನಾವು ಗ್ಯಾಸ್ ಆಫ್ ಮಾಡಿಬಿಟ್ರೆ ಸಾಕು, ಜಸ್ಟ್ ಟೊಮೊಟೊ ಕಾಯಿ ಬೇಯಿಸ್ಕೊಳ್ಳೋದಕ್ಕೆ ಅಷ್ಟೇ ನಾವು ಗ್ಯಾಸ್ ಅವಶ್ಯಕತೆ ಇರೋದು. ಮತ್ತು ಒಂದು ಈರುಳ್ಳಿ, ಸ್ವಲ್ಪ ಸಣ್ಣ ಕತ್ತರಿಸಿರುವಂಥ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕೂಡ ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಈ ಟೈಮಲ್ಲಿ ಏನು ಗ್ಯಾಸ್ ಹಚ್ಚೋ ಅವಶ್ಯಕತೆ ಇಲ್ಲ, ಏಕೆಂದರೆ ಇದಕ್ಕೆ ಹಸಿ ಗೊಜ್ಜು ಅಂತ ಇರೋದ್ರಿಂದ. ಈ ಥರ ಮಾಡ್ಕೊಂಡ್ರೆ ಕಾಯಿದು ಒಂದು ರಸ ಬಿಟ್ಕೊಳ್ಳುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಈರುಳ್ಳಿ ಮತ್ತು ಹಸಿ ಹಾಕಿರೋದ್ರಿಂದ ಅದರ ಟೇಸ್ಟ್ ಆಸಮಾಗಿರುತ್ತೆ. ಕೆಲವೊಬ್ಬರು ಹಸಿ ಈರುಳ್ಳಿ ತಿನ್ನೋರು ಈ ಥರದವ್ರಿಗೆಲ್ಲರಿಗೂ ಈ ಒಂದು ಹಸಿ ಗೊಜ್ಜು ತುಂಬಾ ಇಷ್ಟಪಡ್ತಾರೆ. ಎಷ್ಟು ಚೆನ್ನಾಗಿತ್ತಂದರೆ ಮತ್ತೆ ತಿನ್ನಬೇಕು ಅಂತ ಅನಿಸೋದು. ನಮ್ಮನೇಲಂತೂ ಎಲ್ಲರೂ ಸಖತ್ ಇಷ್ಟಪಟ್ಟರು ಇದನ್ನ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಏನಾದರೂ ವಿಡಿಯೋಸ್ನ ನೀವು ನೋಡ್ತಾ ಇದ್ದರೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹೊಸಬ್ರು ಏನಾದರೂ ನನ್ನ ವಿಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ, ಯಾಕೆಂದರೆ ನನಗಿನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಹಾಕೋಕ್ಕೆ ಒಂದು ಮೋಟಿವೇಶನ್ ಸಿಗುತ್ತೆ ಅನ್ನೋ ಉದ್ದೇಶಕ್ಕಷ್ಟೇ. ಈ ಟೊಮೊಟೊ ಕಾಯಿ ಹಸಿ ಗೊಜ್ಜಿಗೆ ನಾನು ದೋಸೆ ಮಾಡಿಕೊಂಡಿದ್ದೆ. ನಮ್ಮನೇಲಿ ದೋಸೆ ಕೂಡ ಫ್ಯಾನ್ ಫಾಲೋರ್ಸ್ ತುಂಬಾ ಇದ್ದಾರೆ, ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ನಾನು ಖಂಡಿತ ಶೇರ್ ಮಾಡ್ತೀನಿ ಈ ದೋಸೆ ಬ್ಯಾಟರ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು, ಸಾಫ್ಟಾಗಿ ಹೇಗೆ ದೋಸೆ ಬರೋ ರೀತಿ ನಾವು ಏನೇನು ನಾವು ಟಿಪ್ಸ್ನ ಫಾಲೋ ಮಾಡಬೇಕು ಅನ್ನೋದನ್ನ ನಾನು ನೆಕ್ಸ್ಟ್ ಶೇರ್ ಮಾಡ್ತೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಕಮೆಂಟ್ ಮಾಡಿ. ಈ ಟೊಮೊಟೊ ಹಸಿ ಗೊಜ್ಜಿಗೆ ಕಾಯಿ ಮಾತ್ರ ಖಂಡಿತ ಸ್ಕಿಪ್ ಮಾಡಬೇಡಿ, ಕಾಯಿನೇ ಜಾಸ್ತಿ ಟೇಸ್ಟ್ ಕೊಡುವಂಥದ್ದು. ನೀವು ಯಾವುದೇ ಪದಾರ್ಥ ಇಲ್ಲಿ ನಾನು ಹಾಕಿರೋದ್ರಲ್ಲಿ ನೀವು ಮೆಣಸಿನ್ಕಾಯಿ ಬದಲಿ ಖಾರದ ಪುಡಿ ಯೂಸ್ ಮಾಡ್ಬೋದು, ಬಟ್ ಕಾಯಿ ಮಾತ್ರ ಖಂಡಿತ ಸ್ಕಿಪ್ ಮಾಡಬೇಡ್ರಿ. ಎಷ್ಟು ಜಾಸ್ತಿ ಹಾಕಿದ್ರು ಅಷ್ಟು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆ ರೆಸಿಪಿ ತರೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನನ್ನ ವೀಡಿಯೋಸ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಡಿಫ್ರೆಂಟಾಗಿ ಬೆಂಡೆಕಾಯಿ ಪಲ್ಯ ಕೂಡ ಮಾಡಿದ್ದೆ. ಸೊ ಇದನ್ನು ಕೂಡ ನನ್ನ ನೆಕ್ಸ್ಟ್ ಯಾವುದಾದ್ರೂ ಒಂದು ವ್ಲಾಗಲ್ಲಿ ಖಂಡಿತ ಶೇರ್ ಮಾಡ್ತೀನಿ. ಯಾವಾಗಲೂ ಒಂದೇ ಥರ ತಿನ್ನೋದಕ್ಕೆ ಬೋರ್ ಅಲ್ವಾ. ಸೊ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡಿಕೊಂಡ್ರೆ ನಮಗೂ ತಿನ್ನೋ ಖುಷಿಯಾಗುತ್ತೆ ಆ್ಯಂಡ್ ಮಕ್ಕಳು ಕೂಡ ತುಂಬಾ ಇಷ್ಟ ಆಗುತ್ತೆ. ಸೊ ಥ್ಯಾಂಕ್ಸ್ ಅ ಲಾಟ್.